ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ರಿ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಬೆಳಗ್ಗೆ ನೋಡಿ, ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಹೊರಗಡೆ ಹೊರಟೇವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ವಿ. ಇವತ್ತು 2 ವರ್ಷನೇ ಆಯಿತು ಅಂತ ಹೇಳ್ಬೋದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ. ಕೊರೋನಾ ಶುರು ಆಗೋಕ್ಕಿಂತ ಮುಂಚೆ ಹೋಗಿದ್ದು, ಅದಾದಮೇಲಂತೂ ನಾವು ಹೋಗೋಕ್ಕಾಗೇ ಇಲ್ಲ. ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಅದು ಆಗ್ತಾನೇ ಇರಲಿಲ್ಲ. ಸೊ ಫೈನಲ್ಲಾಗಿ ಇವತ್ತು ಹೋಗ್ತಾ ಇದ್ದೀವಿ. ನಾನು ನಿನ್ನೆ ಹಸ್ಬೆಂಡ್ಗೆ ಹೇಳಿಟ್ಟಿದ್ದೆ ಹೋಗೋಣ ಅಂತ. ಸೊ ಪ್ಲ್ಯಾನ್ ಮಾಡಿಟ್ಟಿದ್ವಿ 8 ಗಂಟೆಗೆ ಹೋಗೋಣ ಏನು ಅಂತ. ಸೊ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡ್ರು 11 ಗಂಟೆಗೆ ಹೋಗ್ತಾ ಇದ್ದೀವಿ. ಆಷಾಢದಲ್ಲಿ ಹೋಗಬೇಕಾಗಿತ್ತು, ಆವಾಗಲೂ ಹೋಗೋಕ್ಕಾಗಲಿಲ್ಲ. ಈಗ ಶ್ರಾವಣದಲ್ಲಿ ಹೋಗೋಣ, ಸಂಡೇ ಬೇರೆ, ಮಕ್ಕಳು ಕೂಡ ದೇವ್ರ ದರ್ಶನ ಪಡಿಬೋದು, ಎಲ್ಲರೂ ಕೂಡ, ಮಕ್ಕಳು ನಾವು ಎಲ್ಲರೂ ಕೂಡ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ, ಜೊತೆಗೆ ನಿಮ್ಮನ್ನು ಈಗ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಚಿಂಟುಗಂತೂ ತುಂಬಾ ಖುಷಿಯಾಗಿತ್ತು, ಯಾಕಂದರೆ ಅವನಿಗೆ ಎಲ್ಲಾದರೂ ಹೊರಗಡೆ ಹೋಗೋದು ಅಂದರೆ ಎಲ್ರಿಗಿಂತ ಫಸ್ಟು ರೆಡಿ ಆಗೋದೇ ಅವನು. ಖುಷಿ ಅಂದರೆ ಜಾಸ್ತಿ ಅವನಿಗೆ ಆಗುತ್ತೆ ಎಲ್ಲಾದರೂ ಹೊರಟ್ರೆ. ಜೊತೆಗೆ ಸದ್ಯದಲ್ಲಂತೂ ಎಲ್ಲರೂ ಜೊತೆಲಿ ಹೋಗೇ ಇರಲಿಲ್ಲ. ಶ್ರೇಯಸ್ ಬರ್ತಾಯಿರಲಿಲ್ಲ, ಒಂದೊಂದು ಸಾರಿ ಟ್ಯೂಷನ್ ಇದೆ ಅಂತ, ಒಂದೊಂದು ಸಾರಿ ನಮ್ಮ ಮನೆಯವ್ರು ಬರ್ತಾ ಇರಲಿಲ್ಲ. ಹಾಗಾಗಿ ಸಂಡೇ ಇರೋದ್ರಿಂದ ಮಕ್ಕಳು ಸ್ಕೂಲು ರಜೆ ಇರುತ್ತೆ, ಹಸ್ಬೆಂಡ್ಗೂ ಕೂಡ ಆಫೀಸ್ ಇರಲಿಲ್ಲ. ಸೊ ಫುಲ್ ಡೇ ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಮೊನ್ನೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳಕ್ಕೆ ಬಂದಿದ್ನಲ್ಲ, ಇದೇ ರೋಡಲ್ಲಿ ಬಂದಿದ್ದೆ. ಅಂದರೆ ಝೂ ರೋಡಲ್ಲೇ, ಅಂದರೆ ನಾವು ಆ ರೋಡನ್ನು ಪಾಸ್ ಮಾಡ್ಕೊಂಡು ಬಂದ್ವಿ. ಈಗ ಇನ್ನೇನು ಹತ್ತಿರ ಇದೆ ಚಾಮುಂಡಿ ಬೆಟ್ಟ. ಜೊತೆಗೆ ಝೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ಚಿಂಟು 2.5 ವರ್ಷ ಆ ಥರ ಇದ್ದ, ಇನ್ನೂ ತುಂಬ ಚಿಕ್ಕವನೇ ಇದ್ದ. ಅವಾಗ ಹೋಗಿ ಬಂದವ್ರು ಇನ್ನೂ ಹೋಗಿಲ್ಲ. ಸೊ ಅವನು ಕೂಡ ಹೋಗಬೇಕು ಹೋಗಬೇಕು ಅಂತಿರ್ತಾನೆ, ಅಲ್ಲೂ ಕೂಡ ಹೋಗಬೇಕು ಇನ್ನೊಂದು ಸಂಡೇ ಯಾವಾಗಲಾದರೂ. ಹಾಗೆ ಈಗ ನಾನು ನನ್ನ ವೀಕ್ಲಿ ಸ್ಕಿನ್ ಕೇರ್ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನೀಗ ಯೂಸ್ ಮಾಡ್ತಾ ಇರೋದು ಮಾಮಾ ಅರ್ತ್ ರೈಸ್ ಫೇಸ್ ಸ್ಕ್ರಬ್ನ. ಇದನ್ನು ನಾನು ವೀಕ್ಲಿ 2 ಟೈಮ್ಸ್ ಅಂತೂ ಯೂಸ್ ಮಾಡೇ ಮಾಡ್ತೀನಿ. ನಿಮಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ನೀವು 2 ಟೈಮ್ಸ್ ಯೂಸ್ ಮಾಡಲೇಬೇಕು. ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಫೇಸ್ನ ವೆಟ್ ಮಾಡ್ಕೊಂಡಿದ್ದೀನಿ. ನೋಡಿ, ವೆಟ್ ಮಾಡ್ಕೊಂಡಾದ್ಮೇಲೆ ಸ್ಮಾಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ ಕ್ರೀಮ್ನ. ಸ್ವಲ್ಪ ಸ್ವಲ್ಪನೇ ಕ್ರೀಮ್ ತೊಗೊಂಡು ನಾನು ಫೇಸ್ ಮತ್ತು ನೆಕ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸರ್ಕ್ಯುಲರ್ ಮೋಷನ್ನಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ಯೂಸ್ ಮಾಡ್ತಾ ಇದ್ದರೆ ನಮ್ಮ ಸ್ಕಿನ್ ಮೇಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ಆಗಲಿ, ವೈಟ್ ಹೆಡ್ಸ್ ಆಗಲಿ, ಎಲ್ಲ ರಿಮೂವ್ ಆಗುತ್ತೆ. ಜೊತೆಗೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗೆ ಎಲ್ಲ ಸ್ಕಿನ್ ಟೈಪ್ನವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಮಾಮಾ ಅರ್ತ್ ಇಂಡಿಯನ್ ಬ್ರ್ಯಾಂಡ್ ಆಗಿದೆ. ಮಾಮಾ ಅರ್ತ್ನಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಪ್ರಾಡಕ್ಟ್ಗಳಾಗಿರ್ತವೆ. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಈಗ 2-3 ನಿಮಿಷ ನಾನು ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡಾಯಿತು. ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಒಂದು ಸ್ಕಿನ್ ಬ್ರೈಟ್ನೆಸ್ ಬರ್ತಾ ಇದೆ ಅಂಥೇಳಿ. ಈಗ ನಾನು ಫೇಸ್ನ ಚೆನ್ನಾಗಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ರೆಗ್ಯುಲರ್ ಆಗಿ ಈ ಸ್ಕ್ರಬ್ನ ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡೇ ಮಾಡ್ತೀನಿ. ನೀವು ಕೂಡ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ನ ಪಡ್ಕೊಳ್ಳಿ. ಅದಾದಮೇಲೆ ನಾನು ಡೇ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಮಾಮಾ ಅರ್ತ್ ರೈಸ್ ಡೇ ಕ್ರೀಮ್ನ ನಾನು ಯೂಸ್ ಮಾಡೋದು ರೆಗ್ಯುಲರ್ ಆಗಿ ಸ್ನಾನ ಆದಮೇಲೆ ಅಥವಾ ಜೊತೆಗೆ ಎಲ್ಲಾದರೂ ಹೊರಟಾಗ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಗ್ಲಾಸ್ ಸ್ಕಿನ್ ಸಿಗುತ್ತೆ ನ್ಯಾಚುರಲ್ ಆಗಿ. ಇದು ಟಾಕ್ಸಿನ್ ಫ್ರೀ ಆಗಿರುತ್ತೆ, ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ಹಾರ್ಮ್ಫುಲ್ ಕೆಮಿಕಲ್ಸ್ನ ಒಳಗೊಂಡಿರೋದಿಲ್ಲ. ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ನೀವು ಆರಾಮಾಗಿ ಯಾವುದೇ ಭಯ ಇಲ್ಲದೆ ಯೂಸ್ ಮಾಡ್ಬೋದು, ಹಾಗೆ ಒಳ್ಳೆ ರಿಸಲ್ಟ್ನ ಕೂಡ ನೀವು ಪಡಿಬಹುದು. ಹಾಗೆ ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ನೀವು ಮಾಮಾ ಅರ್ತ್ ಆ್ಯಪ್, ಅಮೆಝಾನ್ ಮತ್ತು ನೈಕಾ ಪರ್ಪಲಲ್ಲಿ ನನ್ನ ಕೂಪನ್ ಕೋಡನ್ನು ಬಳಸಿ ತಗೊಳ್ಳೋದ್ರಿಂದ ನಿಮಗೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ನನ್ನ ಕೂಪನ್ ಕೋಡನ್ನು ನಾನು ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ, ಹಾಗೆ ಇದರ ಲಾಭವನ್ನು ಪಡ್ಕೊಳ್ಳಿ.
ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಎಲ್ಲರೂ. ತುಂಬಾ ರಶ್ ಇತ್ತು. ಸಂಡೇ ಅಂತ ಇದೆಯೋ ಅಥವಾ ಶ್ರಾವಣ ಮಾಸ ಅಂತ ರಶ್ ಇದೆಯೋ ಗೊತ್ತಿಲ್ಲ, ತುಂಬಾ ರಶ್ ಇದೆ. ಪ್ಲಾಸ್ಟಿಕ್ ಈಗ ನಾವು ದರ್ಶನ ಪಡ್ಕೊಂಡು ಈ ಸೈಡ್ ಬಂದು ಕೂತ್ಕೊಂಡಿದ್ದಿ ದೇವಸ್ಥಾನದ ಪಕ್ಕದಲ್ಲಿ. ಅಲ್ಲಿ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಹಾಗಾಗಿ ಯಾವುದೇ ವಿಡಿಯೋ ಕ್ಲಿಪ್ನ ತೊಗೊಳೋಕ್ಕಾಗಲಿಲ್ಲ. ಹಾಗೆ ಈಗ ಒಂದು 15 ದಿವಸದಿಂದ ಮಳೆ ಅಂದರೆ ಮಳೆ ಇದೆ. ಬಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀವಲ್ಲ, ಅವತ್ತಂತೂ ಫುಲ್ ಬಿಸಿಲಿತ್ತು. ಬರಿಗಾಲಲ್ಲಿ ಓಡಾಡೋಕ್ಕಾಗ್ತಾರಲ್ಲ, ಅಷ್ಟೊಂದು ಬಿಸಿಲಿತ್ತು. ನಾವು ಏನು ಅಂದ್ಕೊಂಡಿದ್ವಿ, ಅಲ್ಲಿ ಹೋದ್ಮೇಲೆ ಮಳೆ ಬರುತ್ತೋ ಏನೋ, ಯಾಕಂದರೆ ಡೈಲಿ ಮಳೆ ಅಂತೂ ಬರ್ತಾನೆ ಇದೆ ಅಂತ ಆ ಥರ ಯೋಚನೆ ಮಾಡಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಉಲ್ಟಾ ಆಯಿತು, ಫುಲ್ ಬಿಸಿಲಿತ್ತು. ಈಗ ದರ್ಶನ ಎಲ್ಲ ಮುಗಿಯಿತು, ಯಾಕಂದರೆ ನಾವು ನಾರ್ಮಲ್ ಕ್ಯೂವಲ್ಲಿ ನಿಂತ್ಕೊಳ್ಳಿಲ್ಲ, ತುಂಬಾ ರಶ್ ಇತ್ತು. ಅಲ್ಲಿ ನಿಂತ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 4 ಗಂಟೆ ಅಂತೂ ಆಗೇ ಆಗ್ತಿತ್ತು. 3-4 ಗಂಟೆ ನಾವು ಅಲ್ಲಿ ನಿಂತ್ಕೊಳ್ಳೇಬೇಕಾಗ್ತಿತ್ತು. ಬಿಸಿಲು ಬೇರೆ ಜಾಸ್ತಿ ಇತ್ತು, ಮತ್ತು ಚಿಕ್ಕವನಿಗೂ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಕೊಂಡು ಈ ಕಡೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾವು ಬೇಗ ದರ್ಶನನೇ ಮುಗಿಸ್ಕೊಂಡು ಬಂದುಬಿಟ್ವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು, ಖುಷಿನೂ ಆಯಿತು. ತುಂಬ ದಿವಸ ಆದಮೇಲೆ ದರ್ಶನ ಪಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. 1-2 ಗಂಟೆಲೇ ಎಲ್ಲ ಮುಗ್ದೋಯ್ತು, ಖುಷಿನೂ ಆಯಿತು. ಯಾಕಂದರೆ ತುಂಬ ಆಸೆ ಇತ್ತು ನನಗೆ, ತುಂಬ ದಿವಸದಿಂದ ನಮ್ಮ ಮನೆಯವ್ರ ಹತ್ರ ಕೇಳ್ತಾನೆ ಇದ್ದೆ ಹೋಗೋಣ ಹೋಗೋಣ ಅಂತ. ಇವತ್ತು ಈಡೇರ್ತದು. ಜೊತೆಗೆ ನನಗೆ ಶ್ರಾವಣ ಶುಕ್ರವಾರ ಬರಬೇಕನ್ನೋ ಆಸೆ ಬಹಳ ಇತ್ತು. ಶ್ರಾವಣ ಶುಕ್ರವಾರ ಇನ್ನೂ ರಶ್ ಇರುತ್ತೆ, ಬೇಡ ಅಂದರು ನಮ್ಮ ಮನೆಯವರು. ಅವತ್ತು ಅವ್ರದ್ದು ಆಫೀಸ್ ಇರುತ್ತೆ, ಆಗೋದಿಲ್ಲ, ನನಗೂ ಟೈಮ್ ಸಿಗೋದಿಲ್ಲ. ಸಂಡೇ ಆದರೆ ಫುಲ್ ಡೇ ಫ್ರೀ ಇರ್ತೀನಿ, ಹೋಗೋಣ ಅಂತ ಇವತ್ತು ಬಂದ್ವಿ. ಆಷಾಢ ಶುಕ್ರವಾರ ಬರಬೇಕು ಅಂದ್ರೂ ಆಗಲಿಲ್ಲ, ಅದು ಹೀಗೇ ಆಗೋಯಿತು, ನಾಳೆ ನಾಳೆ ಅಂದ್ಕೊಂಡು. ಸೊ ಫೈನಲಾಗಿ ಇವತ್ತು ಕೂಡಿ ಬಂತು ನೋಡಿರಿ. ಮಹಿಷಾಸುರ ಇಲ್ಲೇ ನಿಂತಾರೆ ನೋಡಿರಿ, ಎಲ್ಲ ತುಂಬ ಜನ ಇಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿರ್ತಾರೋ.
ನಾನು ಚಿಕ್ಕವಳಿದ್ದಾಗ ಮೈಸೂರು ಕಡೆ ಟೂರ್ ಬಂದಿದ್ನಲ್ಲ, ಇಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೇನಿ. ಅದು ನೆನಪಾಗ್ತಿರ್ತದೆ ನನಗೆ, ಇನ್ನೂ ಆದರೂ ಆ ಫೋಟೋ ನನ್ನ ಹತ್ರ ಐತಿ. ಆದರೆ ನನಗೆ ಗೊತ್ತಿರಲಿಲ್ಲ ನಾನು ಮುಂದೆ ದೊಡ್ಡವಳಾದ್ಮೇಲೆ ಮೈಸೂರಿಗೆ ಬರ್ತೇನೆ ಅಂಥೇಳಿ. ಸೊ ಸ್ನೇಹಿತರೆ, ಈಗ ಊಟ ಮಾಡೋ ಟೈಮು, ಎಲ್ರಿಗೂ ಫುಲ್ ಹಸಿವಾಗ್ಬಿಟ್ಟಿತ್ತು. ಅಲ್ಲೆಲ್ಲ ಓಡಾಡಿಕೊಂಡು ಬಂದ್ವಲ್ಲ, ಮತ್ತು ಬೆಳಿಗ್ಗೆನೂ ಅಲ್ಲಿ ಹೋಗ್ಬೇಕು ದೇವಸ್ಥಾನಕ್ಕೆ ಅಂಥೇಳಿ ತಿಂಡಿನೂ ಬೇಗ ತಿಂದ್ಬಿಟ್ಟಿದ್ವಿ. ಹಾಗಾಗಿ ನನಗೆ ಆವಾಗಲೇ ನಾವು ದೇವಸ್ಥಾನಕ್ಕೆ ಹೋಗೋ ಟೈಮ್ ಒಳಗೆ ಹಸಿವಾಗ್ಬಿಟ್ಟಿತ್ತು. ಈಗ ಊಟ ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೆ ನಾನು. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.